ಡಾಕ್ಟ್ರೇ ನಂಬಿಕೆ ಉಳಿಸಿಕೊಳ್ಳಿ ಪ್ಲೀಸ್, ರಾಜ್ಯದ ಜನ ಹೇಳ್ತಾ ಇರುವಂತಹ ಮಾತು. ಅಖಿಲ ಅವರೇ ಈಗಾಗಲೇ ಐವಾನ್ ಡಿಸೋಜ ಅವರು ಮಾತನಾಡಿದ್ದನ್ನ, ಕಕಿಲಾಯ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಇದರ ಜೊತೆಗೆ ಮಧುಸೂದನ್ ಅವರು ಮಾತನಾಡ್ತಾ ಹೇಳಿದ್ರು, ಮಾತನಾಡ್ತಾ ಇರುವಾಗ ಡಿಸೋಜ ಅವರು ಹೇಳಿದ್ರು ಆತ್ಮವಂಚನೆ, ಯಾರದ್ದು ಆತ್ಮವಂಚನೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ಸರ್. ಒಂದು ನಿಮಿಷ ನಾನು ಹೇಳ್ಬಿಡ್ತೇನೆ ಅದೇನಂತಂದ್ರೆ, ಇಲ್ಲಿ ನಾನು ಹೇಳ್ತಾ ಇದ್ದಂತ ಸಮಯದಲ್ಲಿ ಅವ್ರು ಮಾತಾಡಿದ್ರು, ನೀವು ಕಮರ್ಷಿಯಲ್ ಬ್ರೇಕ್ ತೆಗೆದುಕೊಂಡ್ರು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಫೇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಯಾಕೆ ಸತ್ತ ಅಂತ ಹೇಳೋದಕ್ಕೆ ಯಾರ ಹತ್ರ ಸರಿಯಾದಂಥ ಕಾರಣಗಳು ಸಿಗ್ತಾ ಇದೆ. ಇದರಲ್ಲಿ ಔಷಧ ಕೊರತೆ ಇರ್ಬೋದು, ಸೌಲಭ್ಯದ ಕೊರತೆ ಇರಬಹುದು, ಎಕ್ಸ್ಪರ್ಟ್ ಡಾಕ್ಟರ್ನ ಸರಿಯಾದಂಥ ಡಯಾಗ್ನೋಸಿಸ್ನ ಕೊರತೆ ಇರಬಹುದು. ಈ ಮೂರೂ ಕೊರತೆಗಳಿಂದ ಪೇಷೆಂಟ್ಗಳು ಸಾಯ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಗಳಿದ್ದಾರೆ, ಅದರ ಸೌಲಭ್ಯಗಳಿಲ್ಲ, ಔಷಧಗಳಿಲ್ಲ. ಪ್ರೈವೇಟ್ನಲ್ಲಿ ಔಷಧಗಳಿದ್ದಾವೆ, ಎಕ್ಸ್ಪರ್ಟ್ ಡಾಕ್ಟರ್ಗಳಿದ್ದಾರೆ, ಸೌಲಭ್ಯಗಳಿದ್ದಾವೆ, ಅದರ ಗಗನವನ್ನು ಮುಟ್ಟುವಂತಹ ಬೆಲೆಗಳಿದ್ದಾವೆ. ಸಾಮಾನ್ಯ ಜನರು ಹೋಗೋಕ್ಕಾಗ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ನನ್ನ ಈ ನಟ್ಶೆಲ್ನಲ್ಲಿ ಹೇಳ್ತಾ ಇರುವಂಥದ್ದು, ಇದನ್ನು ಸರ್ಕಾರ ಇಲ್ಲಿಯ ತನಕ ತೆಗೆದುಕೊಂಡ್ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಇವರು ಡಾಕ್ಟರ್ಗಳನ್ನ ಇಲ್ಲಿ ತನಕ ಮುಷ್ಕರಕ್ಕೆ ತಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಈಗೇನು ಕೂತ್ಕೊಂಡು ಮಾತುಕತೆ ಆಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಾತುಕತೆಯನ್ನು ಸದನದ ಸಮಯವನ್ನು ಯಾಕೆ ವೇಸ್ಟ್ ಮಾಡ್ತಾರೆ ಇವರು? ಈ ಮಾತುಕತೆಯನ್ನು ಮುಂಚೆನೇ ಆಡ್ಬೋದಾಗಿತ್ತು ಬೆಂಗಳೂರಲ್ಲಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಎಸ್ ಅಖಿಲ ಅವರು, ನಾವು ಇದನ್ನು ಈ ಒಂದು ಸಾವು ನೋವುಗಳನ್ನು ಬರೀ ಇವತ್ತಿನ ಒಂದು ಸಂದರ್ಭಕ್ಕೆ ಮಾತ್ರ ನಾವು ನೋಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇದು ಒಂದು ವ್ಯವಸ್ಥೆಯ ನಿಯಂತ್ರಣದ ಬಗ್ಗೆ ಮಾತಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ನಾವು ಕಳೆದ ದಶಕಗಳಿಂದ ನಾವು ಪಾಲಿಸ್ತಾ ಬಂದಿರುವಂಥ ಆರೋಗ್ಯ ನೀತಿಗಳು ಏನು ಅನ್ನೋದನ್ನು ನಾವು ನೋಡ್ತಾ ಬರಬೇಕಾಗತ್ತೆ. ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬಿ ಜೆ ಪಿ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಖಾಸಗಿ ಪರವಾದಂಥ ಆರೋಗ್ಯ ನೀತಿಗಳನ್ನೇ ಮುಂದೂಡ್ಕೊಂಡು ಬಂದಿರುವಂಥದ್ದು. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿ ಅವರಿಗೆ ಮಾರಾಟ ಮಾಡೋಕ್ಕೆ ರೆಡಿ ಇದ್ಬಿಟ್ಟಿದ್ದೀವಿ. ಅಥವಾ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಇವತ್ತು ಕೂಡ 1%ಗಿಂತ ಹೆಚ್ಚು ಜಿ ಡಿ ಪಿಯನ್ನು ಸರ್ಕಾರ ಖರ್ಚು ಮಾಡ್ತಾ ಇಲ್ಲ. ನಾವೇ ಉದ್ದೇಶಪೂರ್ವಕವಾಗಿ ಖಾಸಗಿ ವಲಯನ ಬೆಳೆಯೋದಕ್ಕೆ ನಾವು ಇಷ್ಟು ವರ್ಷಾಂತರ ನಾವು ಬಿಟ್ಬಿಟ್ಟಿದ್ದೀವಿ. ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಹಜವಾಗಿಯೇ ಅವರು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮ ಜುಟ್ಟು ಅವ್ರ ಕೈಯಲ್ಲಿದೆ ಇವತ್ತು, ಸಾರ್ವಜನಿಕರ ಜುಟ್ಟು ಇವತ್ತು ಖಾಸಗಿ ಆರೋಗ್ಯ ವಲಯದ ಕೈಯಲ್ಲಿದೆ, ಅದನ್ನು ನಾವು ಮರಿಬಾರ್ದು. ಆ್ಯಂಡ್ ಇದಕ್ಕೆ ಸರ್ಕಾರಿ ನೀತಿಗಳೇ ಕಾರಣ ಅನ್ನೋದನ್ನ ನಾವು ಫಸ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಎರಡನೇದು ಒಂದ್ ನಿಮಿಷ, ಐ ಥಿಂಕ್ ಇನ್ನೊಂದು ನಾನು ಮುಗಿಸ್ಬೇಕಿದೆ, ಯಾಕಂದ್ರೆ ಅಲ್ಲಿಂದನೇ ನಾವು ತಗೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ನಿಯಂತ್ರಣದ ಒಂದು ಶೂನ್ಯತೆ ಏನಿದೆಯಲ್ಲ, ಒಂದು ನಿರ್ವಾತ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ, ನಿಯಂತ್ರಣದ ಶೂನ್ಯತೆ ತುಂಬಾ ಇದೆ. ಸೊ ಹಾಗಾಗಿ 2007 ಕಾಯ್ದೆ ಬಂತು. ಆ 7 ಕಾಯ್ದೆ ಬಂದಮೇಲೆ ಅದರಲ್ಲಿ ಹಲವಾರಂಥ ಗ್ಯಾಪ್ಸ್ಗಳಿತ್ತು. ಅದರಲ್ಲಿ ಮೂಲಭೂತವಾದಂಥ ಗ್ಯಾಪ್ ಏನಿತ್ತು ಅಂತಂದರೆ, ರೋಗಿ ಹಕ್ಕುಗಳ ಸಂರಕ್ಷಣೆಗೆ ಯಾವುದೇ ಒಂಥರದ ವ್ಯವಸ್ಥೆ ಇರಲಿಲ್ಲ. ಇವತ್ತಿನ ನೀವು ಹಲವಾರು ವಾಟ್ಸ್ಆ್ಯಪು ಫೇಸ್ಬುಕ್ ಪೋಸ್ಟ್ಗಳನ್ನು ನೋಡಿದ್ರೆ, ಗ್ರೀವೆನ್ಸ್ ರಿಟ್ರೆಸಲ್, ಕುಂದುಕೊರತೆ ನಿವಾರಣಾ ಸಮಿತಿಯನ್ನು ಯಾಕೆ ಸರ್ಕಾರ ತಂದಿದೆ, ಇದು 7th, 8th ನಮ್ಮ ತಲೆ ಮೇಲೆ ಕೂರ್ಸೋಕ್ಕೆ ಅಂತ ನೋಡ್ತಾ ಇದ್ದಾರೆ. ಇದು ಒಂದು ಐ ವಾಂಟ್ ರೀಟ್ರೈನ್ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ತನಕ ಇರುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಕೇವಲ ವೈದ್ಯರ ಮೇಲೆ ಮಾತ್ರ ಚಲಾಯಿಸಲಾಗುತ್ತೆ. ಇವತ್ತು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಏನಾದ್ರು ಉಲ್ಲಂಘನೆ ನಡೆಯುತ್ತೆ ಅಂತಂದರೆ ಅದರ ಹೊಣೆಗಾರಿಕೆಯನ್ನು ಆ ಆಸ್ಪತ್ರೆಯ ಮಾಲೀಕರ ಮೇಲೆ ಇಡುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ಸಮಸ್ಯೆ ಆಗಿರೋದು ಇಷ್ಟೇ, ಓಕೆ, ವೈದ್ಯರು ವೈಯಕ್ತಿಕವಾಗಿ ಮಾಲೀಕರಾದಾಗ ನೀವು ನಿಮ್ಮ ಹಿಪೋಕ್ರೆಟಿಕ್ ಓತಿಗೆ ನೀವು ಮಾನ್ಯತೆ ಕೊಡ್ತಿರೋ ಅಥವಾ ನಿಮ್ಮ ಬಿಸ್ನೆಸ್ಗೆ ನೀವು ಅನ್ಮಾನ್ಯತೆ ಕೊಡ್ತಿರೋ, ಇದು ಸಮಸ್ಯೆ ಆಗಿರೋ. ಎಸ್ ಎಸ್, ಖಾಸಗಿ ವೈದ್ಯಕೀಯ ವಲಯ ಬ್ಲ್ಯಾಕ್ ಮೇಲ್ಗೆ ನಿಂತಿದೆ. ಕಕಿಲಾಯ ಅವರೇ ಬ್ಲ್ಯಾಕ್ ಮೇಲ್ ಮೂಲಕ ತಮ್ಮ ಮಾತನ್ನ ಬಗ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ನೇರ ಆರೋಪ ಅಖಿಲ ಅವರಿಂದ. ಇಲ್ಲಿ ನಾನು ಮೊದಲು ಮಾನ್ಯ ಮುಖ್ಯ ಸಚೇತಕರಾದ ಐವನ್ ಅವರು ಹೇಳಿದ್ದಕ್ಕೆ ಮೊದಲು ಉತ್ತರ ಕೊಡ್ತೇನೆ. ಎಸ್, ಅವರು ಹೇಳಿದರು ಈ ಕಾಯ್ದೆಯಲ್ಲಿ ಆಸ್ಪತ್ರೆಗಳಿಗೆ ಮಾತ್ರ ಇದು ಸಂಬಂಧಪಟ್ಟದ್ದು, ವೈದ್ಯರಿಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ. ಸರ್, ದಯವಿಟ್ಟು ನೀವು ಸದಸ್ಯರಾಗಿದ್ದ ಜಂಟಿ ಸದನ ಸಮಿತಿಗೆ ಭಾರತೀಯ ವೈದ್ಯಕೀಯ ಸಂಘದಿಂದ ನಾವು ಕೊಟ್ಟಿರುವಂಥ 500 ಪುಟಗಳ ಅಹವಾಲನ್ನು ದಯವಿಟ್ಟು ಓದಿ ನೋಡಿ. ನಮ್ಮ ಸಮಸ್ಯೆ ಇರುವುದು ನೀವು ಹೇಳಿರೋದ್ರಲ್ಲೇ. ಇದು ಬರೀ ಆಸ್ಪತ್ರೆಗಳನ್ನು ನಿಯಂತ್ರಣ ಮಾಡುವ ಕಾನೂನಾಗಿದ್ದರೆ ನಾವು ಬೀದಿಗಿಳಿಬೇಕಾಗಿರಲಿಲ್ಲ. ಈ ಕಾನೂನು ಜಾರಿಯಾದರೆ ಪ್ರತಿಯೊಬ್ಬ ವೈದ್ಯ ತನ್ನ ರೋಗಿಯಲ್ಲಿ ಏನು ಪ್ರಶ್ನೆ ಕೇಳ್ತಾನೆ, ಆ ರೋಗಿ ಏನು ಚಿಕಿತ್ಸೆ ತೆಗೆದುಕೊಳ್ತಾನೆ, ಇದೆಲ್ಲವೂ ಕೂಡ ಶಿಕ್ಷಾರ್ಹವಾಗಿರುವುದರಿಂದಲೇ ಇದು ಅಸಂವಿಧಾನಿಕ ಆಗಿರುವುದರಿಂದ ನಾವು ಬೀದಿಗಿಳಿದೆ. ಒಂದನೇದಾಗಿ. ಎರಡನೇದಾಗಿ, ಇವತ್ತು ಅಖಿಲ ವಾಸನ್ ಅವರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಹೇಳಿದರು.
ಸರ್ಕಾರಿ ಆಸ್ಪತ್ರೆಗಳನ್ನು ಈ ಕಾಯ್ದೆಯಡಿ ತರಬೇಕು. ಕೇಂದ್ರ ಸರ್ಕಾರದ ಕಾನೂನಿನಲ್ಲಿ ಯಾವ ಥರ ಸರ್ಕಾರಿ ಆಸ್ಪತ್ರೆಗಳು ಕಾಯ್ದೆಯಡಿಯಲ್ಲಿ ಇವೆ, ಅದೇ ರೀತಿ ಕರ್ನಾಟಕದ ಸರ್ಕಾರ ಕೂಡ ತನ್ನ ಆಸ್ಪತ್ರೆಗಳನ್ನು ಕಾಯ್ದೆಯಡಿ ತಂದು ಬದ್ಧತೆಯನ್ನು ತೋರಿಸಬೇಕು ಅಂತ ಹೇಳಿ ಸಮಿತಿಯ ಒಳಗೆ ಹಠವಿಟ್ಟು ಬೇಡಿಕೆ ಇಟ್ಟವರು ನಾವು ವೈದ್ಯರು ಮಾತ್ರ. ಅದನ್ನು ಅತ್ಯುಗ್ರವಾಗಿ ವಿರೋಧಿಸಿದವರು ಇದೇ ಡಾಕ್ಟರ್ ಅಖಿಲ ಭಾಸ್ಕರ್ ಅಂತ ಹೇಳುವುದನ್ನು ಕರ್ನಾಟಕದ ಜನ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಮೂರು ವರ್ಷ ಜೈಲು ಶಿಕ್ಷೆ, ಅವಾಗ ಯಾವ್ದೇ ರೋಗಿ ಹಕ್ಕಿರ್ಲಿಲ್ಲ. ಇವತ್ತು ನೀವು ರಿಜಿಸ್ಟ್ರೇಷನ್ ಮಾಡದೆ ನೀವು ಅವಾಗ ನೀವು ಜೈಲು ಮೂರು ವರ್ಷ ಬಂದಿಲ್ಲ. ನೀವು ಮಾತಾಡಬೇಡಿ, ನನಗೆ ಅಡ್ಡಿ ಬರಬೇಡಿ. ನೀವು ಮಾತಾಡುವಾಗ ನಾನು ಅಡ್ಡಿ ಪಡಿಸಿಲ್ಲ. ಮೂರನೇದಾಗಿ ಅವರಂದ್ರು ನಿಯಂತ್ರಣದ ನಿರ್ವಾತ ಇದೆ ಅಂತಂದ್ರು, ಇದು ಅಪ್ಪಟ ಸುಳ್ಳು. ಗ್ರಾಹಕ ವೇದಿಕೆ ಇದೆ, ಬೇರೆಲ್ಲ ವ್ಯವಸ್ಥೆ ಇದೆ ಅಂತೇಳಿ ವಿಕ್ರಮ್ಜಿತ್ ಸೇನ್ ಅಂತ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ತನ್ನ ವರದಿಯಲ್ಲಿ ಹೇಳಿರುವಾಗ ನಿರ್ವಾತ ಇದೆ ಅಂತ ಹೇಳುವ ಸುಳ್ಳನ್ನು ಹೇಳಿ ಆ ಸುಳ್ಳಿನ ಆಧಾರದಲ್ಲಿ ಆರೋಗ್ಯ ಸಚಿವರನ್ನು ಈ ರೀತಿ ದಿಕ್ಕು ತಪ್ಪಿಸಿ ಈ ಕಾನೂನನ್ನು ಇವತ್ತು ರಾಜ್ಯದಲ್ಲಿ ತರ್ತಾ ಇರುವುದಕ್ಕೆ ಇವರೆಲ್ಲರೂ ಹೊಣೆಗಾರರು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ರಾಜ್ಯದ ಜನರ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಎಸ್ ಆರೋಪ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಒಂದೊಂದು ಪಾಯಿಂಟ್ಗೂ ನಾನು ಇವರಿಗೆ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊತ್ತ ಮೊದಲನೇದಾಗಿ ಇವರು ಅಪ್ಪಟ ಸುಳ್ಳುಗಳನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಒಂದು, ನಾವು ರೋಗಿಗಳನ್ನ ಪ್ರಶ್ನೆ ಕೇಳಿದ್ರೆ ನಮ್ಮನ್ನ ಜೈಲಿಗೆ ಹಾಕ್ತಾರೆ. ಎಲ್ಲಿದೆ ದೇರ್ ಇಸ್ ನಥಿಂಗ್ ಇನ್ ದ ಅಮೆಂಡ್ಮೆಂಟ್, ಆ ರೀತಿಯಾದ ಯಾವುದೇ ಒಂದು ಅಂಶ ಇಲ್ಲ. ಇವತ್ತು ಪ್ರಿನ್ಸಿಪಲ್ ಆಕ್ಟ್ ಅಲ್ಲಿ ಇರುವಂತದ್ದು ಮೂರು ವರ್ಷ ಜೈಲು ಶಿಕ್ಷೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ಮೂರು ವರ್ಷ ಜೈಲು ಶಿಕ್ಷೆ ಇರೋದು ನೀವು ರಿಜಿಸ್ಟ್ರೇಷನ್ ಮಾಡದೆ ಹೋದ್ರೆ ನಿಮ್ಮ ಕ್ಲಿನಿಕ್ ಅನ್ನ ಅಥವಾ ಆಸ್ಪತ್ರೆಯನ್ನ, ಅದು ಇರೋದಷ್ಟೇನೆ. ಇವತ್ತು ಯಾವುದೇ ಇವಾಗ ರೋಗಿ ಹಕ್ಕುಗಳ ಸಣ್ಣದ್ದು ಅಂತ ಇರುವಂತದ್ದು ಅದು ಯಾವುದು ಜಸ್ಟಿಸಬಲೇ ಅಲ್ಲ. ನಾವು ಅಪ್ಪಪ್ಪ ಅಂತಂದ್ರೆ ಇವಾಗ ಗ್ರೀವೆನ್ಸ್ ರಿಡ್ರೆಸಲ್ ಕಮಿಟಿನೂ ಬೇಡ ಅಂತ ಕೂತಿದಾರಲ್ಲ, ಇವ್ರು ಹೇಳ್ತಾರೆ ಗ್ರಾಹಕರ ವೇದಿಕೆ ಇದೆ, ಮೆಡಿಕಲ್ ಕೌನ್ಸಿಲ್ ಇದೆ, ಇವೆಲ್ಲವೂ ವೈಯಕ್ತಿಕವಾಗಿ ವೈದ್ಯರ ಮೇಲೆ ಲಾಗು ಆಗತ್ತೆ, ಆಸ್ಪತ್ರೆಗಳ ಮೇಲಲ್ಲ. ಶಿವಮೊಗ್ಗದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕ್ರೇನಿಯಲ್ ಚಿಪ್ ಮಿಸ್ಸಿಂಗ್ ಆಯ್ತು, ಅದರಲ್ಲಿ ಯಾರು ಹೊಣೆಗಾರರು? ಅಲ್ಲಿ ಫಿಕ್ಸ್ ಮಾಡೋದು, ಅಕೌಂಟಬಿಲಿಟಿ ಫಿಕ್ಸ್ ಮಾಡುವಂತದ್ದು ಎಲ್ಲಿ ಬಂತು? ಇದನ್ನ ಅವರು ಮಾಡ್ಕೊಂಡು ಮೂರನೇದಾಗಿ ಅವರು ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳ ಮಾತು ಬಂದ ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಮಾತಾಡ್ತಾರೆ. ಸರ್ಕಾರಿ ಆಸ್ಪತ್ರೆ ಇವತ್ತು ನೇರ ಶಾಸಕಾಂಗ ಮತ್ತು ನ್ಯಾಯಾಂಗದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅಪ್ಲೈ ಆಗುತ್ತೆ, ಲೋಕಾಯುಕ್ತ ಇದೆ, RTI ಇದೆ, ಇವೆಲ್ಲವೂ ಇವ್ರಿಗೆ ಲಾಗು ಆಗತ್ತಾ? ಆಗಲ್ಲ. ಸೊ ಲೆಟ್ ದೆಮ್ ನಾಟ್ ಟಾಕ್ ಅಬೌಟ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅಂಡ್ ಇಟ್ಸ್ ಅಲ್ಲಿ ರೆಗ್ಯುಲೇಷನ್ ವೀಕ್ ಇದೆ. ಯಾಕಂದ್ರೆ ಅಲ್ಲಿ ಸರ್ಕಾರದ ಪೊಲಿಟಿಕಲ್ ವಿಲ್ ಇಲ್ಲ, ಅದನ್ನ ಅದಕ್ಕೆ ಸರ್ಕಾರ ನೀತಿಗಳೇ ಕಾರಣ ಇವತ್ತು. ಹಾಗಾಗಿ ಸರ್ಕಾರದ ನೀತಿಗಳು ವೈದ್ಯರು ಬರ್ತೀನಿ ಸರ್, ನಿಮ್ಮನ್ನೇ ಮಾತನಾಡಿಸ್ತೀನಿ.